क्षमे केळिद हास्य नट हुली कार्तिक गेच्चेगिले गेले विन्नर हास्य नट ಹುಲಿ ಕಾರ್ತಿಕ್ ಅವರು ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಪ್ರಸಾರದಲ್ಲಿ ಒಡ್ಡಾ ಪದವನ್ನ ಬೈಗುಳ ಪದವಾಗಿ ಬಳಸಿದ್ದಾರೆಂದು ಇತ್ತೀಚೆಗೆ ಭೋವಿ ಸಮಾಜದ ಮುಖಂಡರು ಕೆಲವು ಕಡೆ ಜಾತಿ ನಿಂದನೆ ಕೇಸ್ ದಾಖಲಾಗಿತ್ತು. ಇದನ್ನ ಅರಿತು ನಟ ಹುಲಿ ಕಾರ್ತಿಕ್ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠಕ್ಕೆ ಆಗಮಿಸಿ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ದರ್ಶನಾಶೀರ್ವಾದ ಪಡೆದು ಸಂಬಂಧಿಸಿದ ವೈರಲ್ ವಿಡಿಯೋ ಕುರಿತು ಸ್ಪಷ್ಟೀಕರಿಸಿದ್ದಾರೆ. ಶೋ ಉದ್ದೇಶ ಕೇವಲ ಹಾಸ್ಯಕ್ಕೆ ಸೀಮಿತವಾಗಿದ್ದು ಯಾವುದೇ ಜಾತಿ ಧರ್ಮ ಮತೀಯ ನಿಂದನೆ ಅವಹೇಳನಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಎಲ್ಲಾ ಜಾತಿ ಧರ್ಮ ಮತೀಯರು ಹಾಸ್ಯವನ್ನ ಆಸ್ಪದಿಸಬೇಕೆಂಬ ಭಾವನೆಯಿಂದ ಸ್ಕ್ರಿಪ್ಟ್ ತಯಾರಾಗಿದೆ. ಸಂಭಾಷಣೆಯಲ್ಲಿ ಗುಂಡಾ ಹುಂಡಾ ಪ್ರಾಸ ಪದವಿದೆ. ಕೆಲವರಿಗೆ ಅದು ಬೇರೆ ರೀತಿಯಾಗಿ ಕೇಳ್ತಾ ಇದೆ ಎಂಬ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಭೋವಿ ಸಮಾಜದ ಬಂಧುಗಳ ಭಾವನೆಗಳಿಗೆ ನೋವುಂಟಾಗಿದ್ದರಿಂದ ಹುಲಿ ಕಾರ್ತಿಕ್ ಅವರು ವಿಷಾದವನ್ನು ವ್ಯಕ್ತಪಡಿಸಿ ಭೋವಿ ಗುರುಪೀಠದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಕ್ಷಮಾಪಣೆಯನ್ನ ಕೇಳಿದ್ದಾರೆ. ಪರಸ್ಪರ ಭಾವನೆಗಳನ್ನ ಗೌರವಿಸುವ ಸದ್ಭಾವದಿಂದ ಹುಲಿ ಕಾರ್ತಿಕ್ ಅವರು ಕ್ಷಮೆ ಕೇಳಿದ್ದಾರೆ. ಬೆಳೆಯುವ ಹಾಸ್ಯ ನಟನೆಗೆ ಸಮುದಾಯದಿಂದ ತೊಂದರೆಯಾಗಬಾರದು. ಹಾಸ್ಯ ನಟನನ್ನ ಎಲ್ಲರೂ ಕೂಡ ಕ್ಷಮಿಸಿ ದೊಡ್ಡ ಗುಣ ಮೆರೆಯಬೇಕು ಹಾಗೂ ರಾಜ್ಯದಾದ್ಯಂತ ಹಾಕಿರುವ ಎಲ್ಲ ಎಫ್ಐಆರ್ ಗಳನ್ನ ವಾಪಸ್ ಪಡೆಯಲು ಭಕ್ತರೊಂದಕ್ಕೆ ನಿರ್ದೇಶನ ನೀಡಿದ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದ್ರು. ನಾನು ಗುಂಡಾ ಅಂತ. ನೀನು ಗುಂಡನಾ? ರೋಡಲ್ಲಿ ಬಿದ್ದಿರೋ ವಂಡ ಇದ್ದಂಗಿದ್ಯಾ? ಹಿಂಗ್ ಹೇಳಿರೋದು ಆಕ್ಚುಲಿ ಅಂಕರ ಹಂಗೆ ಕಮ್ಮಿ ಆಗಿದೆ ಕೇಳಿಸುವಾಗ ಸೌಂಡಿಂಗ್ ವಾಯ್ಸ್ ಕ್ರ್ಯಾಕ್ ಆಗಿತ್ತು. ಸೊ ಇವತ್ತು ನೀಟ್ ಆಗಿದೆ. ನಾನು ಗುಂಡಾ ಅಂತ. ನೀನು ಗುಂಡನಾ? ರೋಡಲ್ಲಿ ಬಿದ್ದಿರೋ ವಂಡ ಇದ್ದಂಗಿದ್ಯಾ? ಹಿಂಗ್ ಹೇಳಿರೋದು ಆಕ್ಚುಲಿ ಅಂಕರ ಹಂಗೆ ಕಮ್ಮಿ ಆಗಿದೆ. ಏನಾಗ್ಬಿಡುತ್ತೆ ಈ ತರ ಕೇಸ್ ಇದ್ದಾಗ ನಾವು ಸಿನಿಮಾಗೆ ಹಾಕೊಂಡ್ತಾರೆ. ಎರಡು ದಿನ ಶೂಟಿಂಗ್ ಮಾಡೋದ್ರ ಮೇಲೆ ಅರೆಸ್ಟ್ ಆಗ್ಬಿಟ್ಟು ಒಳಗಡೆ ಹೋದ್ರೆ ಸಿನಿಮಾ ನಿಂತು ಹೋಗ್ಬಿಡುತ್ತದೆ. ಈ ತರ ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಹೌದು, ಅವಾಗ ನಮ್ಗೆ ಅವಕಾಶಗಳು ಬರೋವು ಬರಲ್ಲ. ಈಗಲೇ ನಾವು ಇನ್ನೂ ಹುಡುಕಾಡ್ತಾ ಇದೀವಿ. ಇನ್ನು ಈ ಎಲ್ಲರೂ ನೋಡಿದವ್ರು ಅನ್ಕೊಂಡ್ಬಿಡ್ತಾರೆ, ಏ ಬೆಳೆದು ಬಿಟ್ಟಿದ್ದಾರೆ ಬೆಳೆದು ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದು ನಾವು ಬೀಜ ಆಗಕ್ಕೆ ಇಷ್ಟು ವರ್ಷ ಆಗಿದೆ, ಈಗ ಮೊಳಕೆ ಹೊಡಿತಾ ಇದೆ. ಸೊ ಇವಾಗ ಏನೋ ಮೊಳಕೆ ಹೊಡೆದು ಯಾರೋ ನೀರು ಹಾಕ್ತಾ ಇದ್ದಾರೆ ಅಂದಾಗ ಅದು ಬಿದ್ದೋಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತದೆ ನಮಗೆ. ಅದಕ್ಕೆ ನಾವು ಏನಾದರೂ ಪರವಾಗಿಲ್ಲ, ಇವತ್ತು ಯಾವ ಕೆಲಸನೂ ಬೇಡ, ಗುರುಗಳನ್ನ ಮೀಟ್ ಮಾಡಿ ಅದು ಏನೋ ನಮ್ಮಿಂದ ಏನು ದೊಡ್ಡದು ಮಾಡಕ್ ಬಿಡೋದಿಲ್ಲ ನಮ್ಮ ಶಿಷ್ಯವರ್ಗ. ಅದನ್ನ ಹೇಳ್ತೇನೆ ಏನಂದ್ರೆ, ನೀವು ಈ ರೀತಿಯಾಗಿ ನಿಮ್ಮ ಕಡೆ ಸ್ಪಂದನೆ ಬಹಳ ಮುಖ್ಯ. ಅದು ಸತ್ಯ ಅಸತ್ಯತೆ ಏನಾದ್ರಾಗಿರ್ಲಿ, ಒಂದು ಸಮುದಾಯಕ್ಕೆ ಆ ಭಾವನೆಗಳಿಗೆ ಧಕ್ಕೆ ಆಗಿದೆ. ಅದು ನಮ್ಮ ಕಾರಣದಿಂದ ಅಂತಂದಾಗ ಹುಲಿ ಕಾರ್ತಿಕ್ ಅಂತ ಓಡಿದ್ರೆ ಗಿಚ್ಚಿ ಗಿಲಿ ಗಿಲಿ ವಿನ್ನರು ಅಥವಾ ಈ ಸ್ಕಿಟ್ಗಳೆಲ್ಲ ಬರ್ತೈತಿ. ಇವಾಗ ಹುಲಿ ಕಾರ್ತಿಕ್ ಅಂತ ಓಡಿದ್ರೆ ಕಾರ್ತಿಕ್ ಮೇಲೆ FIR, ಕಾರ್ತಿಕ್ ಮೇಲೆ ಅಟ್ರಾಸಿಟಿ ಕೇಸ್, ಹಿಂಗ್ ಬರ್ತದೆ. ಇದು ಏನಾಗುತ್ತೆ ಕಲಾವಿದರಿಗೆ ಅಂದ್ರೆ, ಈಗ ನಮ್ಗೆ ಯಾವುದೋ ಒಂದು ಯಾರೋ ಫೋನ್ ಮಾಡ್ಬೇಕು, ಈಗ ಡೈರೆಕ್ಟ್ರು, ಏ ಬೇಡ ಮರೆ ಅವನ ಹತ್ರ ಕೇಸ್ ಆಗ್ಬಿಟ್ಟೈತೆ, ಅವನಿಗೆ ಇದು ಯಾವುದೋ ಒಂದು ಪ್ರೋಗ್ರಾಮಿಗೆ ಕರಬೇಕು, ಇಲ್ಲ ಇಲ್ಲ ಅವ್ರು ಬರ್ತಾರೋ ಇಲ್ವೋ, ಇವಾಗ ಕೇಸ್ ಆಗ್ಬಿಟ್ಟೈತೆ, ಯಾವಾಗ ಅರೆಸ್ಟ್ ಮಾಡ್ತಾರೋ, ಈ ಥರ ಆಗ್ಬಿಟ್ಟು ನಾವು ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ ಏನೋ ಆಗಿತ್ತು ಇದೆಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಟ್ಟಿದೆ. ಸೊ ನಾವು ಆ ಥರ ನಮಗೆ ಅವಕಾಶವೂ ಇಲ್ಲ ಸರ್. ಹಿಂಗಂದರೆ ಈಗ ಬಳಸಂಗಿಲ್ಲ ನಾವು ಯಾವುದೇ ಜಾತಿ ನಿಂದನೆ ಅಥವಾ ಯಾವುದೇ ಅಂಗವಿಕಲರಿಗೆ ನಿಂದನೆ, ಯಾರಿಗೂ ನಾವು ಅಳಿಸುವಂಥ ಅಥವಾ ನೋಯಿಸುವಂಥ ಪ್ರಯತ್ನ ಮಾಡೋಂಗೆ ಇಲ್ಲ. ನಾವು ಕಾಮಿಡಿ ಶೋ ಮಾಡೋದು ಸಾಧ್ಯವಾದಷ್ಟು ಮನುಷ್ಯನ ನಗಿಸೋ ಪ್ರಯತ್ನ ಅಷ್ಟೇ ಇರುತ್ತೆ. ಇದು ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾನು ಅದನ್ನೇ ದೇವ್ರಿಗೆ ಕೇಳ್ಕೊಂಡೆ, ದೇವರೇ ಇದನ್ನು ನೀನೇ ಸರಿ ಮಾಡಬೇಕು ಅಂದಾಗ ನಂಗೆ ಸತ್ಯವಾಗಲೂ ಮಂಜು ಅವರು ನಂಗೆ ಯಾರು ಅಂತಲೂ ಗೊತ್ತಿರಲಿಲ್ಲ. ಇವ್ರ ಕಡೆಯಿಂದ ಶಿವು ಕಡೆಯಿಂದ ಮಂಜಣ್ಣ ಅವರೇ ಶಿವಗೆ ಡೈರೆಕ್ಟಾಗಿ ಫೋನ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಗುರುಗಳ ಹತ್ರ ಡೈರೆಕ್ಟಾಗಿ ಮಾತಾಡೋಣ. ಸೊ ಅಂದಾಗ ನನಗೆ ನಿಮ್ಮ ಫಸ್ಟ್ ರೆಸ್ಪಾನ್ಸೇ ಇಷ್ಟ ಆಗೋಯ್ತು. ನೀವು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಬಿಟ್ರಿ ಹೌದು ಇದು ಈ ಥರನೇ ಅಂತ. ನಾವು ಅದಕ್ಕೆ ಸೀದಾ ಯಾವ ಕೆಲಸ ಇದ್ರು ಫಸ್ಟ್ ಗುರುಗಳನ್ನು ಹೋಗಿ ಮೀಟ್ ಮಾಡೋಣ, ಅವ್ರ ಸನ್ನಿಧಿಲಿ ಕೂತೇ ಮಾತಾಡೋಣ ಅಂದ್ಕೊಂಡು ಬಂದ್ವಿ ಸರ್. ಈ ದಿನ ಉದಯೋನ್ಮುಖ ಹಾಸ್ಯ ನಟ ಆಗಿರುವಂತಹ ಹುಲಿ ಕಾರ್ತಿಕ್ರವರು ಭೋವಿ ಗುರುಪೀಠಕ್ಕೆ ಭೇಟಿ ನೀಡಿದರೆ, ಕಾರಣ ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಅನುಬಂಧ ಅವಾರ್ಡ್ಸ್ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸ್ಕಿಟ್ ನಡೆಯುವಂತಹ ಸಂದರ್ಭ, ಗುಂಡಾ ಮತ್ತು ಗುಂಡಾ ಎನ್ನುವಂತಹ ಪ್ರಾಸಬದ್ಧ ಒಂದು ಡೈಲಾಗ್ ಡೆಲಿವರಿ ಸಮಯದಲ್ಲಿ ಟೆಲಿಕಾಸ್ಟ್ ಆದ ನಂತರದಲ್ಲಿ ವಂಡ ಎನ್ನುವಂತಹ ಪದ ವಡ್ಡ ಆಗಿ
ಬಹಳಷ್ಟು ಜನಕ್ಕೆ ಕೇಳಿಸ್ತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪದ ಬಳಕೆ ತಪ್ಪು ಅಂತಲ್ಲ, ಬೈಗುಳ ಪದವನ್ನು ಬಳಸುವಂಥದ್ದು ತಪ್ಪು ಅಂತೇಳಿ ಕಾನೂನು ಹೇಳುವಂತಹದ್ದು. ಈ ಹಿನ್ನೆಲೆಯಲ್ಲಿ ಆ ಪಾತ್ರಕ್ಕೆ ಅಪಹಾಸ್ಯ ಮಾಡುವ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದಿರುವ ಹೊಂಡ ಇದ್ದಂಗಿದೆಯಾ ಎನ್ನುವಂಥದ್ದನ್ನು ಈ ರೀತಿಯಾಗಿ ಅಪಭ್ರಂಶು ಭಾಷೆಯಾಗಿ ಕೇಳಿರೋದ್ರಿಂದ ಶ್ರೀಮಠದ ಶಿಷ್ಯ ಬಳಗ ಭಾಳಷ್ಟು ಕಡೆ ಇದನ್ನು ಖಂಡಿಸಿ ಕಾನೂನು ಕ್ರಮವನ್ನು ಜರುಗಿಸಿದ್ದಾರೆ. ಕಾನೂನಾತ್ಮಕ ಹಿನ್ನೆಲೆಯಲ್ಲಿ ಇದನ್ನರಿತು ಹುಲಿ ಕಾರ್ತಿಕ್ರವರು ತಮ್ಮ ತಂಡದೊಂದಿಗೆ ಶ್ರೀಪೀಠಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಲ್ಲ ರೀತಿಯಾಗಿರುವಂತಹ ಮಾಹಿತಿಯನ್ನು ಕೊಟ್ಟು ಸ್ಕ್ರಿಪ್ಟನ್ನು ಸಹಿತ ತೋರಿಸ್ಬಿಟ್ಟು ಹಾಗೂ ಒಮ್ಮೆ ಅದನ್ನು ಈ ಅಂಗಳದಲ್ಲಿ ರಿಹರ್ಸಲ್ ಸಹಿತ ಅವರ ತಂಡದೊಂದಿಗೆ ಮಾತನಾಡಿ ಇದು ಈ ರೀತಿಯಾಗಿರೋದನ್ನು ಈ ರೀತಿಯಾಗಿ ಕೇಳಿರೋದ್ರಿಂದ ಸ್ವಾಮೀಜಿ ಗುರುಗಳ ಸಮಕ್ಷಮದಲ್ಲಿ ನಾವು ಕ್ಷಮೆಯನ್ನು ಕೇಳ್ತೇವೆ. ಯಾರ ಭಾವನೆಗಳಿಗೆ, ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ಹಾಗೂ ಯಾವುದೇ ಮತೀಯಕ್ಕೆ ನಾವು ನಿಂದನೆಯನ್ನಾಗಲಿ ಅಪಚಾರವನ್ನಾಗಲಿ ಅವಮಾನವನ್ನಾಗಿ ಮಾಡುವಂಥ ಹಿನ್ನೆಲೆಯಲ್ಲ, ನಮ್ಮ ಕಾಯಕ ನಮ್ಮ ಕರ್ತವ್ಯ ಕೇವಲ ಎಲ್ಲರ ಮುಖದಲ್ಲಿ ಮಂದಹಾಸವನ್ನು ನೋಡುವಂತಹದ್ದು, ಅವರ ಮುಖದಲ್ಲಿ ನಗುವನ್ನು ಕಾಣಿಸುವಂತಹದ್ದು. ಅಪರೂಪ ಸಂಗಮ.